ಹೇಮಂತ್ ಪ್ರೊಡಕ್ಷನ್ಸ್ ಅಡಿ ಹೇಮಂತ್ ಕುಮಾರ್ ಅವರ ನಿರ್ದೇಶನದ ಪೌರಾಣಿಕ ಕಥಾಹಂದರ ಒಳಗೊಂಡ ಸಾಮ್ರಾಟ್ ಮಂಧಾತ ಚಿತ್ರವೀಗ 50 ದಿನಗಳ ಪ್ರದರ್ಶನವನ್ನು ಕಂಡಿದೆ. ಬೆಂಗಳೂರು ಯಶವಂತಪುರದ ಉಲ್ಲಾಸ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ 50 ದಿನಗಳ ಪ್ರದರ್ಶನವನ್ನು ಪೂರೈಸಿದೆ. ಶ್ರೇಷ್ಠರಾರಂಭ ವಿಚಾರದಲ್ಲಿ ವಿಧಿನಿಧಿಯರ ನಡುವೆ ಪಂಥವಾಗಿ ಬಿಟ್ಟಿದೆ. ಚಿತ್ರದ ಸುವರ್ಣ ಸಂಭ್ರಮಾಚರಣೆಯನ್ನ ಉಲ್ಲಾಸ ಚಿತ್ರಮಂದಿರದ ವೇದಿಕೆಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ನಿರ್ದೇಶಕ ಚಿಕ್ಕಣ್ಣ, ಉಲ್ಲಾಸ ಚಿತ್ರಮಂದಿರದ ಮಾಲೀಕರಾದ ವಸಂತ ಕುಮಾರ್ ಹಾಗೂ ಮನೀಶ್ ಜೊತೆಗೆ ಸಾಮ್ರಾಟ್ ಮಂಧಾತ ಚಿತ್ರದ ನಿರ್ದೇಶಕ, ನಿರ್ಮಾಪಕರು ಹಾಗೂ ಕಲಾವಿದರುಗಳು ಉಪಸ್ಥಿತರಿದ್ದರು. ಲೋಕಗಳನ್ನು ತನ್ನ ದೀನದಲ್ಲಿಟ್ಟುಕೊಂಡು ಧರ್ಮ ಸಂರಕ್ಷಿಸುವ ಜೀವವೊಂದು ಭೂಲೋಕದಲ್ಲಿ ವಿಕಸಿತವಾಗಲಿದೆ. ಪಾದವು ಈಗ ಫಲಿಸಿದೆ. ತಮ್ಮ ಆಡಳಿತಾವಧಿಯಲ್ಲಿ ನಾವು ಸೇವೆ ಸಲ್ಲಿಸಿದ್ದು ನಮ್ಮ ಸುಕೃತ. ಅಂದರೆ ನಿಮ್ಮ ಮಾತಿನ ಅರ್ಥ? ಭೂಮಂಡಲದ ಸಕಲ ಸಾಮ್ರಾಜ್ಯಗಳನ್ನು ಗೆದ್ದು ದಶದಿಕ್ಕಿಗಳಿಗೂ ಚೆಲ್ಲಿ ನಂತರ ಪಟ್ಟಾಭಿಷೇಕಗೊಂಡರೆ ಧರ್ಮವೀರರಿಗೆ ತೊಂದರೆ ಕೊಡುತ್ತಿರುವ ಧರ್ಮಾಂಧರಿಗೆ ತಕ್ಕ ಶಾಸ್ತ್ರ ಆಗಲೇಬೇಕು. ಶಪಥವನ್ನು ಮಾಡಿಬಿಡೋಣ. ಜೈ ವಿಜಯ ಭವ. ನಿರ್ದೇಶಕ ಹಾಗೂ ನಿರ್ಮಾಪಕ ಹೇಮಂತ್ ಕುಮಾರ್ ಮಾತನಾಡ್ತಾ, ಬಿಡುಗಡೆಯಾದ ದಿನದಿಂದಲೂ ನಮ್ಮ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕ್ತಾ ಇದೆ. ಇದೀಗ 50 ದಿನಗಳನ್ನ ಮುಗಿಸಿದೆ. ಇಲ್ಲಿವರೆಗೆ ಯಾವುದೇ ಶೋ ಕೂಡ ಬ್ರೇಕಪ್ ಆಗದೆ ನಮ್ಮ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ ಅಂತ ವಿವರಿಸಿದ್ರು. ವಿತರಕ ರಾಧಾಕೃಷ್ಣ ಮಾತನಾಡಿ, ಒಂದೊಳ್ಳೆ ಸಿನಿಮಾನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸೋಕೆ ಮಾಧ್ಯಮದವರ ಸಹಕಾರವೂ ಬೇಕು ಅಂತ ಹೇಳಿದ್ರು. ನಿರ್ಮಾಪಕರಲ್ಲೊಬ್ಬರಾದ ನಂಜುಂಡಪ್ಪ ಮಾತನಾಡಿ, ಜನ ಫ್ಯಾಮಿಲಿ ಜೊತೆಗೆ ಬಂದು ಸಿನಿಮಾ ನೋಡುತ್ತಿದ್ದಾರೆ ಅಂತ ಹೇಳಿದ್ರು. ಶನೀಶ್ವರ ಸ್ವಾಮಿ ಪಾತ್ರ ಮಾಡಿರುವ ಸುಂದರ ಬಾಬು ಮಾತನಾಡಿ, ಕಲಿಯ ಶಾಪ ವಿಮೋಚನೆ ಹೇಗಾಗುತ್ತೆ ಎಂಬ ವಿಷಯ ಇಟ್ಕೊಂಡು ಮಾಡಿದ ಚಿತ್ರವಿದು ಅಂತ ಹೇಳಿದ್ರು. ಸ್ವರ್ಗಲೋಕ ವಾಸಿಗಳು ಧರ್ಮ ರಕ್ಷಿಸಿಕೊಳ್ಳಲಾರದ ದುರ್ಮಾರ್ಗಿಗಳು, ದುರ್ಮಾರ್ಗಿಗಳು. ವಿಧಿನಿಧಿಯರ ಪಂಥ ನಿರ್ಣಯಕ್ಕೆ ವೇದಿಕೆ ಸಿದ್ಧವಾಗಿರು. ಈ ಜಗದಲ್ಲಿ ಕಾಚಾಣ ಶ್ರೇಷ್ಠವೋ ಕರ್ಮ ಶ್ರೇಷ್ಠವೋ? ಅದಾವ ಕ್ರೂರತನವು ಕಠೋರವಾಗಿ ಕಾಡಿದರು ಸ್ಫುಟವಿಟ್ಟ ಚಿನ್ನದಂತೆ ಹೊಳಪು ಪಡೆಯುವ ಅವಕಾಶ ನಿನ್ನದಾಗಲಿ. ಐಶ್ವರ್ಯ ಮದ, ಆರೋಗ್ಯದ ಮದ, ಸಿದ್ಧರಾದ ಮದ. ಚಿತ್ರದಲ್ಲಿ ಮಾಂಧಾತನಾಗಿ ರಂಗಭೂಮಿ ಕಲಾವಿದ ಬಸವರಾಜು, ಬಿಂದುಮತಿಯಾಗಿ ಭಾರತಿ, ನಾರದನಾಗಿರುವ ನಂಜುಂಡಪ್ಪ, ಶೌಭರಿ ಮಹರ್ಷಿಯಾಗಿ ನರಸಿಂಹಮೂರ್ತಿ, ಯುವನಾಶ್ವನಾಗಿರುವ ಮಂಜುನಾಥ್ ಕಾಣಿಸಿಕೊಂಡಿದ್ದಾರೆ. ಸಾಮ್ರಾಟ್ ಮಾಂಧಾತ ಚಿತ್ರಕ್ಕೆ ಆರ್ ವೀರೇಂದ್ರ ಕುಮಾರ್ ಸಂಭಾಷಣೆ ಸಾಹಿತ್ಯ ರಚಿಸಿದ್ದಾರೆ. ಶಿವರಾಮ್ ಅವರ ಸಂಕಲನವಿದೆ. ಸತ್ಯಕ್ಕೆ ವಿರೋಧವಾಗಿ ನಡೆಯದ ನಿನ್ನ ಗುಣ ನಿನಗೆ ರಕ್ಷೆಯಾಗಲಿ. ನಿನ್ನ ಇಚ್ಛೆಯಂತೆ ನಡೆ ಪ್ರಾಣೇಶ್ವರಿ. ಹಾಗಾದರೆ ಹೋಗಿ ಬರುತ್ತೇನೆ ಸ್ವಾಮಿ. ಈತನು ಕಳ್ಳನೆಂಬುದು ಸಾಬೀತಾದ ಮೇಲೆ ಈತನ ಒಂದು ಕರ ಒಂದು ಚರಗಳನ್ನು ಕತ್ತರಿಸಿ ಅಪ್ಪಣೆ ಮಹಾಪ್ರಭು. ವಿಧಿ ಬರಹದಂತೆ ಜೀವಿಗಳು ನಡೆದುಕೊಳ್ಳಬೇಕೆಂಬುದು ಸರ್ವಕಾಲಿಕವಾಗಲೇಬೇಕು. ಅಪರಾಧವಾ